ರಾಜ್ಯಕ್ಕೆ ಆತಂಕ ತಂದ ಒಮಿಕ್ರಾನ್ ವೈರಸ್ ಯಾದಗಿರಿ ಚೆಕ್‌ಪೋಸ್ಟ್ ನಲ್ಲಿ ಅಲರ್ಟ್ ಆಗಿದ್ದಾರೆ ಯಾದಗಿರಿ ಜಿಲ್ಲಾಡಳಿತದಿಂದ ಕಟ್ಟುನಿಟ್ಟಿನ ಕ್ರಮ ಮಹಾರಾಷ್ಟ್ರ ಪ್ರಯಾಣಿಕರ ಮೇಲೆ ಹದ್ದಿನ ಕಣ್ಣು ಯರಗೋಳ ಚೆಕ್‌ಪೋಸ್ಟ್ ನಲ್ಲಿ ಪ್ರಯಾಣಿಕರ ಮೇಲೆ ನಿಗಾ ಮಹಾರಾಷ್ಟ್ರದಿಂದ ಬರೋರಿಗೆ ಕಡ್ಡಾಯ ಟೆಸ್ಟ್ महाराष्ट्र प्रयाणिकर मेले हद्दिन कण्णिट्टिद्दारे यरगोळ चेक्पोस्ट मेले चेक्पोस्ट प्रयाणिकर मेले निगा वहिसिद्दारे महाराष्ट्रदिंद बरोरिगे कड्डाय टेस्टिंग ಮತ್ತೆ ಕೊರೋನಾದ ಆರ್ಭಟ ಶುರುವಾಗಿದೆ ಒಮಿಕ್ರಾನ್ ಅಂತಕಂತ ಹೊಸ ತಳಿ ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಅತ್ತು ಕೂಡ ಆತಂಕಗೊಂಡಿದೆ ಇದರ ಬೆನ್ನಲ್ಲೇ ದೇಶದಲ್ಲಿ ಕೂಡ ಕಟ್ಟೆಚ್ಚರ ವಹಿಸತಕ್ಕಂತ ಕೆಲಸವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಇರಬಹುದು ಮುಖ್ಯಮಂತ್ರಿಗಳು ಅವರೆಲ್ಲರೂ ಕೂಡ ಮಾಡಿದ್ರು ಈಗ ಯಾದಗಿರಿ ಜಿಲ್ಲಾಡಳಿತ ಕೂಡ ಇದಕ್ಕೆ ಸೂಕ್ತವಾದ ಕಟ್ಟೆಚ್ಚರ ಕೂಡ ವಹಿಸಿದೆ ನಾವೀಗ ಯಾದಗಿರಿ ಹೊರವಲಯದಲ್ಲಿರತಕ್ಕಂತ ಯರಗೋಳ ಚೆಕ್ ಪೋಸ್ಟ್ ಅಲ್ಲಿ ಇದೀವಿ ಇದು ಪ್ರಮುಖವಾಗಿ ಏನು ಮಹಾರಾಷ್ಟ್ರದಿಂದ ಬರತಕ್ಕಂತಹ ಪ್ರಯಾಣಿಕರು ಈ ಒಂದು ಮಾರ್ಗವಾಗಿ ಹೆಚ್ಚಾಗಿ ಯಾದಗಿರಿ ಇರಬಹುದು ಕಲಬುರಗಿ ಇರಬಹುದು ಈ ರೂಟ್ ನಿಂದ ಬರ್ತಾರೆ ಅವೆಲ್ಲವನ್ನೂ ಕೂಡ ವಾಹನಗಳನ್ನು ತಡೆಯುವುದರ ಮೂಲಕ ಅಲ್ಲಿ ಪರಿಶೀಲನೆ ಕೂಡ ಇಲ್ಲಿನ ಅಧಿಕಾರಿಗಳು ಇರಬಹುದು ಅವರೆಲ್ಲರೂ ಕೂಡ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಮಹಾರಾಷ್ಟ್ರದಿಂದ ಮತ್ತು ಕೇರಳದಿಂದ ಬರತಕ್ಕಂತ ಎಲ್ಲಾ ಪ್ರಯಾಣಿಕರನ್ನು ಕೂಡ ಕಡ್ಡಾಯವಾಗಿ ಟೆಸ್ಟ್ ಮಾಡಬೇಕು 72 ಗಂಟೆ ಒಳಗಿನ ಆರ್ಟಿಪಿಸಿಆರ್ ನೆಗೆಟಿವ್ ರಿಪೋರ್ಟ್ ಇರತಕ್ಕಂತದನ್ನು ಕೂಡ ಒಂದು ರಾಜ್ಯ ಸರ್ಕಾರ ನಿನ್ನೆ ಆದೇಶವನ್ನು ಮಾಡಿರೋದ್ರಿಂದ ಈಗ ಯಾದಗಿರಿ ಜಿಲ್ಲಾಡಳಿತ ಕೂಡ ಫುಲ್ ಅಲರ್ಟ್ ಆಗಿದೆ ಸ್ವತಃ ತಹಸೀಲ್ದಾರ್ ಅವರು ಕೂಡ ಏನಿದ್ದಾರೆ ಪ್ರತಿಯೊಬ್ಬ ಏನು ವಾಹನದಲ್ಲಿ ಇರತಕ್ಕಂತವರನ್ನು ಕೂಡ ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ ಒಂದು ವೇಳೆ ಸೆಕೆಂಡ್ ಡೋಸ್ ಎರಡು ಡೋಸ್ ಕೂಡ ವ್ಯಾಕ್ಸಿನ್ ಹಾಕಿಕೊಳ್ಳದಿದ್ರೆ ಅವರಿಗೂ ಕೂಡ ಇಲ್ಲಿ ವಾರ್ನಿಂಗ್ ಕೊಡತಕ್ಕಂತ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಏನು ಕೊರೋನಾ ಮೂರನೇ ಅಲೆ ಆತಂಕದಲ್ಲಿದೆ ದೇಶದಲ್ಲಿ ಒಮಿಕ್ರಾನ್ ಅಂತಕಂತ ಹೊಸ ತಳಿ ಪತ್ತೆ ಆಗಿರೋದ್ರಿಂದ ಆತಂಕ ಕೂಡ ಮೂಡಿರುವಂತದ್ದು ಇದರ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲಾಡಳಿತ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದೆ ಗಡಿ ಭಾಗದಲ್ಲಿ ಇರತಕ್ಕಂತ ಏನು ಚೆಕ್ ಪೋಸ್ಟ್ ಗಳು ಇದಾವೆ ಮತ್ತೆ ಅಲರ್ಟ್ ಆಗಿದಾವೆ ಇವರಿಗೆ ಮತ್ತು ಮಹಾರಾಷ್ಟ್ರದ ಮಾರ್ಗವಾಗಿ ಬಂದಿರತಕ್ಕಂತ ವಾಹನ ಸವಾರರನ್ನು ಕೂಡ ಇಲ್ಲಿ ಯಾದಗಿರಿ ಹೊರವಲಯದಲ್ಲಿರತಕ್ಕಂತ ಯರಗೋಳ ಚೆಕ್ ಪೋಸ್ಟ್ ಅಲ್ಲಿ ಒಂದು ಪರೀಕ್ಷೆಗೆ ಒಳಪಡಿಸ್ತಾ ಇದ್ದಾರೆ ಆರೋಗ್ಯ ಇಲಾಖೆ ಸಿಬ್ಬಂದಿ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು ಆರೋಗ್ಯ ಇಲಾಖೆ ಸಿಬ್ಬಂದಿ ಅವರು ಕೂಡ ಎಲ್ಲಾ ರೀತಿಯಿಂದ ಏನು ಅದಕ್ಕೆ ಉಪಕರಣಗಳನ್ನು ಬೇಕಾವೆಲ್ಲವನ್ನು ಕೂಡ ಇಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಇವತ್ತಿನಿಂದ ಕೂಡ ಯಾದಗಿರಿ ಜಿಲ್ಲಾಡಳಿತ ಏನು ಕೋವಿಡ್ ಗೆ ಸಂಬಂಧಪಟ್ಟಂತೆ ಫುಲ್ ಅಲರ್ಟ್ ಆಗಿರುವಂತದ್ದು ಇಲ್ಲೇ ಸ್ಥಳದಲ್ಲೇ ಏನು ಯಾದಗಿರಿ ತಹಸೀಲ್ದಾರ್ ಚನ್ನಮಲ್ಲಪ್ಪ ಅವರು ಇದ್ದಾರೆ ಅವರು ಕೂಡ ಮಾತಾಡಿಸ್ತೀರಿ ಸರ್ ಈಗ ಮತ್ತೆ ಏನು ಹೊಸ ಒಂದು ವೈರಸ್ ಪತ್ತೆ ಆಗಿರೋದ್ರಿಂದ ರಾಜ್ಯ ಸರ್ಕಾರ ಕೂಡ ಅಲರ್ಟ್ ಆಗಿದೆ ನೀವು ಯಾದಗಿರಿ ಜಿಲ್ಲಾಡಳಿತ ಇರಬಹುದು ಜೊತೆಗೆ ನಿಮ್ಮ ತಾಲೂಕು ಆಡಳಿತ ಯಾವ ರೀತಿ ಇದಕ್ಕೆ ಸಜ್ಜಾಗಿದ್ದಾರೆ ಈಗ ನಾವು ಮೊದಲಿಂದಾಗಿ ಈ ಚೆಕ್ ಪೋಸ್ಟ್ ಮೊದಲಿಂದನೂ ಕಂಟಿನ್ಯೂ ಬಿಟ್ಟಿದ್ದೀವಿ ನಾವು ಚೆಕ್ ಪೋಸ್ಟ್ ರೀ ಈಗ ವಿಶೇಷವಾಗಿ ಹೆಚ್ಚಿನ ಆಸಕ್ತಿ ವಹಿಸಿ ಮತ್ತು ಇಲ್ಲಿ ಯಾವಾಗಲೂ 24x7 ಅಂತೆ ಮೊದಲಿಂದ ಮಾಡ್ಕೊಂತ ಬಂದಿದ್ದೀವಿ ನಾವು ಚೆಕ್ ಪೋಸ್ಟ್ ಈಗ ವಿಶೇಷವಾಗಿ ಮಹಾರಾಷ್ಟ್ರ ಭಾಗದಿಂದ ಬರ್ತಕ್ಕಂಥವು ಪತ್ತೆ ಹಚ್ಚಿ ಅವರಿಗೆ ಮಾಸ್ಕು ಮತ್ತು ವ್ಯಾಕ್ಸಿನ್ನು ಸೆಕೆಂಡ್ ಡೋಸ್ ಹಾಕೆಂದ್ರೆ ಇಲ್ಲ ವ್ಯಾಕ್ಸಿನ್ನು ಈ ಥರ ಹೇಳಿ ಅವ್ರಿಗೆಲ್ಲ ತಿಳುವಳಿಕೆ ನೀಡಿ ನಾವು RTPSL ಚೆಕ್ ಮಾಡೇ ಬಿಡ್ತಾ ಇದ್ದೀವಿ ಅಂದರೆ ಯಾದಗಿರಿಗೆ ಬರ್ತಕ್ಕಂಥವರ ಮೇಲೆ ಅದ್ದಿನ ಕಣ್ಣಿಟ್ಟಿದೆ ಯಾದಗಿರಿ ಜಿಲ್ಲಾಡಳಿತ ಯಾಕಂದರೆ ಈಗಾಗಲೇ ಒಮಿಕ್ರಾನ್ ಅಂತಕ್ಕಂಥ ಹೊಸ ವೈರಸ್ನ ಆತಂಕ ಮೂಡಿರೋದ್ರಿಂದ ಅದನ್ನು ಯಾದಗಿರಿ ಜಿಲ್ಲೆಗೆ ಎಂಟ್ರಿ ಆಗಬಾರ್ದು ಎನ್ನುವ ರೀತಿಯಲ್ಲಿ ಕೂಡ ಯಾದಗಿರಿ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿರುವಂಥದ್ದು ಕ್ಯಾಮರಾಮ್ಯಾನ್ ರವಿ ಜೊತೆ ಪರಶುರಾಮ್ ಐಕ್ರು ಎಸ್ಎನ್ಆರ್ ಸುವರ್ಣ ನ್ಯೂಸ್ ಯಾದಗಿರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್